ಫ್ರೆಂಡ್ಸ್, ನಾನು ಸಾಕ್ತಾ ಕನ್ನಡ ಜೆಕೆ ಗ್ರೂಪ್ ಚಲಕ್ಕೆ. ನಾನು ಈ ವಿಡಿಯೋ ಅಲ್ಲಿ ಭಾರತದ ಇತಿಹಾಸ, ಕಲೆ ಮತ್ತು ಸಂಸ್ಕೃತಿ, ವಾಸ್ತುಶಿಲ್ಪ ಈ ವಿಷಯದ ಮೇಲೆ ನಾನು 100% ತೆಗೆದುಕೊಂಡು ಇಂಡಿಯಾ ಮಾಡಿದ್ದೇನೆ. ಈ ಪ್ರಶ್ನೆ ಮುಂಬರುವ RRB ಡಿ ಗ್ರೂಪ್ ಪರೀಕ್ಷೆಗೆ ಅತ್ಯಂತ ಪ್ರಮುಖವಾಗಿ, ಹಾಗಾಗಿ ಈ ವಿಡಿಯೋ ಕೊನೆತೆ ನೋಡಿ ಫ್ರೆಂಡ್ಸ್. ಈ ವಿಷಯದ ಮೇಲೆ RRB ಡಿ ಗ್ರೂಪ್ ಅಲ್ಲಿ ಕ್ವಶನ್ ಕೇಳಲಾಗುತ್ತಿದೆ, ಹಾಗಾಗಿ ಈ ಇವತ್ತು ನಡೆದ ಸೆಕ್ಷನ್ ಅಲ್ಲಿ ಕೇಳಲಾಗಿದೆ ಫ್ರೆಂಡ್ಸ್. ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೇನೆ. ದಯಮಾಡಿ ಈ ವಿಡಿಯೋ ಕೊನೆತೆ ನೋಡಿ ಮತ್ತು ನಿಮ್ಮ ಗೆಳೆಯರು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಪಡೆದ ಮಾತ್ರ ಒಂದು ಬೆಲ್ ಐಕಾನ್ ಇದೆ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಮತ್ತು ವಿಡಿಯೋ ನೋಡಲು ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬರಿ ಕಾರ್ಯಕ್ಕೆ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಅದು ಸರಿಯಾದ ಉತ್ತರ ಕೆತ್ತನೆ ಕೆಲಸ ಅವರ ಪ್ರಮುಖ ಕಾರ್ಯವಾಗಿತ್ತು ಫ್ರೆಂಡ್ಸ್. ಓಕೆ, ಎರಡನೇ ಪ್ರಶ್ನೆ, ಕೆಳಗಿನ ಯಾವುದು ಹರಪ್ಪನ ನಾಗರಿಕತೆಯ ವ್ಯಾಪಾರ ಕೇಂದ್ರವಾಗಿ ಪ್ರಮುಖ ಪಾತ್ರ ವಹಿಸಿತ್ತು ಅಂತ ಕೇಳಿದರೆ ಅದು ಸರಿಯಾದ ಉತ್ತರ ಎರಡನೇದು ಲೋತಲ್ ಪ್ರಮುಖ ಕೇಂದ್ರವಾಗಿ ಪಾತ್ರವಹಿಸಿತ್ತು. ಮೂರನೇ ಪ್ರಶ್ನೆ, ಸಿಂಧು ನದಿ ಮೇಲಿನ ನಾಗರಿಕತೆಯು ಆವಿಷ್ಕಾರವಾದ ವರ್ಷ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ 1922, ಇದು ಸರಿಯಾದ ಉತ್ತರ ಮೂರನೇದು. ಓಕೆ, ಇನ್ನು ನಾಲ್ಕನೇ ಪ್ರಶ್ನೆ, ಸಿಂಧು ನದಿಯ ಮೇಲಿನ ಕಲೆ ಮತ್ತು ವಾಸ್ತುಶಿಲ್ಪ ಏನಾಗಿತ್ತು ಅಂತ ಕೇಳಿದರೆ ಅದು ಉತ್ತಮ ಗುಣಮಟ್ಟವಾಗಿದ್ದು ಅಂತ ಹೇಳ್ಬೋದು. ಐದನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಯಾವ ಅಂಶ ಸಿಂಧು ನದಿ ಮೇಲಿನ ನಾಗರಿಕತೆಯು ಧಾರ್ಮಿಕ ಮತ್ತು ಸಾಮಾಜಿಕ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಸಹಕಾರಿಯಾಗಿದೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಟೆರಕೋಟ ಚಿತ್ರಗಳು ಮತ್ತು ಮುದ್ರಿಕೆಗಳು ಪ್ರಮುಖ ಪಾತ್ರ ವಹಿಸಿದ್ದು ಸಿಂಧು ನಾಗರಿಕತೆ ಮೇಲಿನ ಬದಲಾಗಿ ತಿಳಿಯಲು ನಮಗೆ. ಓಕೆ, ಇನ್ನು ಆರನೇ ಪ್ರಶ್ನೆ, ಹರಪ್ಪ ಸಂಸ್ಕೃತಿಯೊಡನೆ ಸಂಯೋಜಿತಗೊಂಡಿರುವ ಕಾಲಿಬಂಗನ ಸ್ಥಳವು ಯಾವ ರಾಜ್ಯದಲ್ಲಿ ಬರುವುದು ಅಂತ ಕೇಳಿದರೆ ರಾಜಸ್ಥಾನದಲ್ಲಿ ಬರುತ್ತೆ ಫ್ರೆಂಡ್ಸ್. ಓಕೆ, ಏಳನೇ ಪ್ರಶ್ನೆ, ಹರಪ್ಪ ಜನರು ಬಹುತೇಕವಾಗಿ ಹೆಚ್ಚಿನ ಸಂಬಂಧ ಅಥವಾ ವ್ಯಾಪಾರ ಸಂಬಂಧವನ್ನು ಯಾರ ಜೊತೆಯಲ್ಲಿ ಹೊಂದಿದ್ದರು ಅಂತ ಕೇಳಿದರೆ ಅದು ಸರಿಯಾದ ಉತ್ತರ ಮಧ್ಯ ಏಷ್ಯಾ ಮತ್ತು ಇಂಡೋ ಇರಾನ್ ಗಡಿ ಪ್ರದೇಶಗಳಿಗೆ ಹೊಂದಿದ್ದರು. ಹಾಗಾಗಿ ಸರಿಯಾದ ಉತ್ತರ ಒಂದು ಮತ್ತು ಎರಡು ಸರಿಯಾದ ಉತ್ತರ, ಹೀಗಾಗಿ ಮೂರನೇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಎಂಟನೇ ಪ್ರಶ್ನೆ, ಹರಪ್ಪ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಪ್ರದೇಶ ಯಾವುದಾಗಿತ್ತು ಅಂತ ಕೇಳಿದರೆ ಅದು ಸರಿಯಾದ ಉತ್ತರ ಲೋತಾಲ್ ಆಗಿತ್ತು. ಓಕೆ, ಒಂಬತ್ತನೇ ಪ್ರಶ್ನೆ, ಸಿಂಧು ನಾಗರಿಕತೆಯು ಯಾವುದರಲ್ಲಿ ವಿಶೇಷತೆಯನ್ನು ಗಳಿಸಿತ್ತು? ಅದು ನಗರ ಯೋಜನೆ, ವಾಸ್ತುಶಿಲ್ಪ, ಕುಸುರಿನ ಕಲೆ, ಇದು ಎಲ್ಲದರಲ್ಲೂ ವಿಶೇಷತೆಯನ್ನು ಪಡೆದಿದ್ದು, ಹೀಗಾಗಿ ಇವುಗಳೆಲ್ಲವೂ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ಓಕೆ, ಹತ್ತನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯು ಮಾನವ ಇತಿಹಾಸದ ಯಾವ ಅವಧಿಗಳಿಗೆ ಅಥವಾ ಯಾವ ಕಾಲಕ್ಕೆ ಹೊಂದಿಕೊಂಡಿವೆ ಅಂತ ಕೇಳಿದರೆ ಅದು ಕಬ್ಬಿನ ಯುಗಕ್ಕೆ ಹೊಂದಿಕೊಂಡಿತ್ತು ಫ್ರೆಂಡ್ಸ್. ಓಕೆ, ಇನ್ನು ಹನ್ನೊಂದನೇ ಪ್ರಶ್ನೆ, ಕೆಳಗಿನಲ್ಲಿ ಯಾವ ವಾಕ್ಯ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದರೆ ಅದು ಸಿಂಧು ಬಯಲಿನ ಜನರು ಸ್ತ್ರೀ ಪರ ದಾನದಲ್ಲಿ ತರಿದ್ದರು ಅಂತ ಕೇಳಿದರೆ ಅಂದಿದ್ದಾರೆ ಅದು ಸರಿಯಾದ ಹೇಳಿಕೆ ಆಗಿಲ್ಲ ಅಂತ ಹೇಳ್ಬೋದು. ಇನ್ನು ಹನ್ನೆರಡನೇ ಪ್ರಶ್ನೆ, ಹರಪ್ಪನ ನಾಗರಿಕತೆಯು ಅತಿ ಮುಖ್ಯ ಬರಹಗಾರರು ಯಾರಾಗಿದ್ದಾರೆ ಕೇಳಿದರೆ ಅದು ದ್ರಾವಿಡ ಅಥವಾ ಮೆಡಿಟರೇನಿಯನ್ ಆಗಿದ್ದರು ಫ್ರೆಂಡ್ಸ್. ಓಕೆ, ಸರಿಯಾದ ಉತ್ತರ ಎರಡನೇದು. ಇನ್ನು ಹದಿಮೂರನೇ ಪ್ರಶ್ನೆ, ಸಿಂಧು ಬಯಲಿನ ನಾಗರಿಕತೆಯ ಜನರು ಕೆಳಗಿನ ಯಾವ ದೇವತೆಯ ಆರಾಧಕರಾಗಿದ್ದರು ಅಂತ ಕೇಳಿದರೆ ಅದು ಪಶುಪತಿ ದೇವತೆಯ ಆರಾಧಕರಾಗಿದ್ದರು ಅಂತ ಹೇಳ್ಬೋದು. ಓಕೆ, ಹದಿನಾಲ್ಕನೇ ಪ್ರಶ್ನೆ, ಯಾವ ಆಧಾರದ ಮೇಲೆ ಹರಪ್ಪ ನಾಗರಿಕತೆಯು ಕಾಲವನ್ನು ಕ್ರಿಸ್ತಪೂರ್ವ 2003 ಕ್ರಿಸ್ತಪೂರ್ವ 1750 ಎಂದು ನಿಗದಿಪಡಿಸಲಾಗಿದೆ ಅಂತ ಕೇಳಿದರೆ ಅದು ರೇಡಿಯೋ ಕಾರ್ಬನೇಟಿಂಗ್ ಮೂಲಕ ನಿಗದಿಪಡಿಸಲಾಗಿದೆ. ಓಕೆ, ಹದಿನೈದನೇ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಮಹತ್ವವಾದ ಸ್ನಾನಘಟ್ಟ ಲಭ್ಯವಾಗಿದೆ ಅಂತ ಕೇಳಿದರೆ ಅದು ಹದಿನೈದು ಮಂಜೋದಾರರಲ್ಲಿ ಲಭ್ಯವಾಗಿದೆ. ಓಕೆ, ಹದಿನಾರನೇ ಪ್ರಶ್ನೆ, ಕೆಳಗಿನಲ್ಲಿ ಯಾವುದನ್ನು ಸಿಂಧು ಬೆಲ್ಲಿನ ಜನರು ತಮ್ಮ ಧಾರ್ಮಿಕ ಆಚರಣೆಯಲ್ಲಿ ಅಳವಡಿಸಿಕೊಂಡಿರಲಿಲ್ಲ ಅಂತ ಕೇಳಿದರೆ ಅದು ಸರಿಯಾದ ಉತ್ತರ ನೈಸರ್ಗಿಕ ಮತ್ತು ನಿಸರ್ಗಧಾರಣೆ ಅವರ ಜೀವನದಲ್ಲಿ ಅಳವಡಿಸಿಕೊಂಡಿರಲಿಲ್ಲ. ಓಕೆ, ಇನ್ನು ಹದಿನೇಳನೇ ಪ್ರಶ್ನೆ, ಸಿಂಧು ಬೇಲಿನ ನಾಗರಿಕತೆಯು ಬಹುಮುಖ್ಯ ಗಮನಾರ್ಹ ಲಕ್ಷಣ ಯಾವುದಾಗಿತ್ತು ಅಂತ ಕೇಳಿದರೆ ಅದು ನಗರದ ಬಡಾವಣೆಗಳು ಬಹುಮುಖ್ಯ ಗಮನಾರ್ಹವಾಗಿದ್ದವು. ಓಕೆ, ಇನ್ನು ಹದಿನೆಂಟನೇ ಪ್ರಶ್ನೆ, ಸಿಂಧು ಬೇಲಿನ ಜನರಿಂದ ಆರಾಧಿಸಲ್ಪಟ್ಟ ದೇವತೆ ಯಾರಾಗಿದ್ದು ಅಂತ ಕೇಳಿದರೆ ಅದು ಇಂದ್ರ, ವರುಣ, ವಿಷ್ಣು ಇವರೆಲ್ಲರೂ ಸಿಂಧು ಜನರಿಂದ ಆರಾಧಿಸಲ್ಪಟ್ಟ ದೇವತೆ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಸರಿಯಾದ ಉತ್ತರ ಮೇಲಿನ ಯಾವುದು ಅಲ್ಲ ಅಂತ ಆಗಿದೆ. ಓಕೆ, ಈ ಮೂರು ಆಗೋದಿಲ್ಲ, ಹೀಗಾಗಿ ಅವರು ಪಶುಪತಿ ದೇವತೆ ಆರಾಧಕರಾಗಿದ್ದ ಅಂದ ಹೀಗಾಗಿ ಈ ಮೂರು ಆಗೋದಿಲ್ಲ. ಸಾರಿ ಫ್ರೆಂಡ್ಸ್, ಇವು ಯಾವ ಆಗೋದಿಲ್ಲ, ಇದು ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲ, ಇದು ಸರಿಯಾದ ಉತ್ತರ. ಓಕೆ, ಇಂದ್ರ, ವರುಣ,
ವಿಷ್ಣುವಿನ ಆರಾಧಕರು ಆಗಿದ್ದಿಲ್ಲ, ಹೀಗಾಗಿ ಯಾವ ಆಗೋದಿಲ್ಲ ಸರಿ ಉತ್ತರ. ಮೇಲೆ ಯಾವುದು ಅಲ್ಲ, ಇವರು ಸಿಂಧು ಬಲಿನಾಗತರು ಪಶುಪತಿ ಆರಾಧಕ ಆಗಿದ್ದರು. ಓಕೆ, ಮತ್ತೆ ಪ್ರಶ್ನೆ. ಮಂಜೋದಾರನ ಸಿಟ್ರಾದಲ್ ಬೃಹತ್ ಸ್ನಾನಘಟ್ಟವು ಸಾಮಾನ್ಯವಾಗಿ ಯಾವ ಉದ್ದೇಶಕ್ಕಾಗಿ ಇರಲಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ 19ನೇದು. ಬರಗಾಲ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಬೆಳೆಸಲು ನೀರಿನ ಸಂಗ್ರಹ ಉದ್ದೇಶಕ್ಕಾಗಿ ಇರಲಿಲ್ಲ ಫ್ರೆಂಡ್ಸ್. ಓಕೆ, ಇನ್ನು 20ನೇ ಪ್ರಶ್ನೆ. ಈ ಕೆಳಗಿನ ಯಾವುದರಲ್ಲಿ ಸಿಂಧು ಬಯಲಿನ ನಾರುಕಟ್ಟೆ ವಿಸ್ತಾರವು ಹರಡಿತ್ತು ಅಂತ ಕೇಳಿದರೆ ಸಿಂಧು ನಾರುಕಟ್ಟೆ ವಿಸ್ತಾರ ಹರಡಿತ್ತು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 20ನೇದು. ಪಂಜಾಬ್, ಸಿಂಧು, ರಾಜಸ್ಥಾನ, ಗುಜರಾತ್, ಬಲೂಚಿಸ್ತಾನದಲ್ಲಿ ವಿಸ್ತಾರವಾಗಿ ಹರಡಿತ್ತದು. ಓಕೆ, 21ನೇದು. ಯಾವ ಸ್ಥಳದಲ್ಲಿ ಇಟ್ಟಿಗೆಯಿಂದ ನಿರ್ಮಿಸಲ್ಪಟ್ಟ ಹಡಗು ತಂಗದಾನವು ಕಾಲುವೆ ಮೂಲಕ ಗಲ್ಫ್ ಆಫ್ ಕ್ಯಾಂಬಿಯನ್ನು ಸೇರುತ್ತದೆ ಅಂತ ಕೇಳಿದರೆ ಅದು ಸರಿಯಾದ ಉತ್ತರ ಲುತಾಲ್ ಕಾಲುವೆ ಮುಖಾಂತರ ಗಲ್ಫ್ ಆಫ್ ಕ್ಯಾಂಬಿಯನ್ನು ಸೇರುತ್ತದೆ. ಓಕೆ, ಇನ್ನು 22ನೇ ಪ್ರಶ್ನೆ. ಹರಪ್ಪ ಜನರು ಕೆಳಗಿನೊಳಲ್ಲಿ ಒಂದನ್ನು ಬಿಟ್ಟು ಉಳಿದೊಳಗಿಂದ ತಮ್ಮ ಅಲಂಕಾರಕ ಸಾಮಗ್ರಿಗಳನ್ನು ತಯಾರಿಸುತ್ತಿದ್ದರೆಂದರೆ ಅದು ದಂತ ಮತ್ತು ಮೂಳೆ ಮುಖಾಂತರ ಅವರ ಆಭರಣಗಳನ್ನು ತಯಾರಿಸುತ್ತಿರಲಿಲ್ಲ ಫ್ರೆಂಡ್ಸ್ ಅವರು. ಓಕೆ, ಇನ್ನು 23ನೇ ಪ್ರಶ್ನೆ. ಹರಪ್ಪ ಜನರ ಪ್ರಮುಖ ಸಾರಿಗೆ ಸಾಧನ ಯಾವುದಾಗಿತ್ತು ಅಂತ ಕೇಳಿದರೆ ಹರಪ್ಪನಲ್ಲಿ ಪ್ರಮುಖ ಸಾರಿಗೆ ಸಾಧನ ಎತ್ತಿನ ಗಾಡಿಗಳಾಗಿದ್ದವು ಫ್ರೆಂಡ್ಸ್. ಓಕೆ, ಇನ್ನು 24ನೇ ಪ್ರಶ್ನೆ. ಸಿಂಧು ಬಯಲಿನ ನಾರುಕಟ್ಟೆಯ ಬಹುಮುಖ್ಯ ಲಕ್ಷಣ ಯಾವುದು ಅಂತ ಕೇಳಿದರೆ ಅದು ಸುಟ್ಟ ಇಟ್ಟಿಗೆ ಕಟ್ಟಡಗಳು ಬಹುಮುಖ್ಯ ಲಕ್ಷಣ ಆಗಿದೆ ಹೇಳ್ಬೋದು. ಓಕೆ, ಇನ್ನು 25ನೇ ಪ್ರಶ್ನೆ. ಸಿಂಧು ಬಯಲಿನ ಜನರು ಕೆಳಗಿನೊಳಲ್ಲಿ ಯಾವ ಪ್ರಾಣಿಯನ್ನು ಗೌರವದಿಂದ ಕಾಣುತ್ತಿದ್ದರು ಅಂತ ಕೇಳಿದರೆ ಸರಿಯಾದ ಉತ್ತರ 25ನೇದು. ಎತ್ತು ಅವರ ಅತ್ಯಂತ ಗೌರವಪೂರ್ಣ ಪ್ರಾಣಿ ಎಂದು ಹೇಳ್ಬೋದು ಫ್ರೆಂಡ್ಸ್. ಓಕೆ, 26ನೇ ಪ್ರಶ್ನೆ. ಪ್ರಾಚೀನ ನಾರುಕಟ್ಟೆಯೊಂದಿಗೆ ಸಿಂಧು ಬಯಲಿನ ನಾರುಕಟ್ಟೆಯು ಸಂಯೋಜಿತಗೊಂಡಿರುವುದು ಏಕೆಂದರೆ ಇದು ನಗರ ನಾಗರಿಕತೆಯಿಂದ ಕೂಡಿತ್ತು, ಹೀಗಾಗಿ ಸಂಯೋಜಿತಗೊಂಡಿರುವುದೆಂದು ಹೇಳ್ಬೋದು. 27ನೇ ಪ್ರಶ್ನೆ. ಮಂಜುದಾರರಿಗೆ ಸಮರ್ಥಕವಾಗಿದ್ದ ಪದ ಯಾವುದು ಅಂತ ಕೇಳಿದರೆ ಅದು ಸತ್ತೋರ ದಿಬ್ಬಿ ಅಥವಾ ಮಡದರ ದಿಬ್ಬಿ ಎಂದು ಹೇಳ್ಬೋದು. ಸರಿ ಉತ್ತರ 3ನೇದು. 28ನೇದು. ಹರಪ್ಪ ನಾಗರಿಕತೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದ ನಗರಗಳೆಂದರೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ 28ನೇದು. ಮಂಜುದಾರರು ಮತ್ತು ಹರಪ್ಪ ನಗರಗಳು ಅತ್ಯಂತ ಜನಸಂಖ್ಯೆ ಉಳ್ಳ ನಗರದಿಂದ ಕೂಡಿತ್ತು. 29ನೇ ಪ್ರಶ್ನೆ. ಈ ಕೆಳಕಂಡ ಯಾವುದು ವೇದಗಳ ಭಾಗವಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ 29ನೇದು. ಪುರಾಣಗಳು ವೇದದ ಭಾಗವಲ್ಲ ಅಂತ ಹೇಳ್ಬೋದು. ಓಕೆ, ನಮ್ಮ 30ನೇದು. ಸ್ವತಂತ್ರ ನಂತರ ಭಾರತದ ಯಾವ ಪ್ರದೇಶದಲ್ಲಿ ಹರಪ್ಪನರ ಕೇಂದ್ರಗಳು ದೊರೆತಿವೆ ಅಂತ ಕೇಳಿದರೆ ಗುಜರಾತ್ನಲ್ಲಿ ದೊರೆತಿವೆ ಫ್ರೆಂಡ್ಸ್. ಓಕೆ, ನಮ್ಮ 30ನೇದು. ಈ ಕೆಳಕಂಡ ಯಾವ ವಸ್ತು ಸಿಂಧು ಬಯಲಿನಲ್ಲಿ ದೊರೆತಿಲ್ಲ ಅಂತ ಕೇಳಿದರೆ ಇದು ನಮಗೆ ಕಬ್ಬು ದೊರೆತಿಲ್ಲ ಸಿಂಧು ಬಯಲಿನಲ್ಲಿ ಫ್ರೆಂಡ್ಸ್. ಓಕೆ, ಇನ್ನು 32ನೇ ಪ್ರಶ್ನೆ. ಸಿಂಧು ಬಯಲಿನ ನಾಗರಿಕತೆಯು ಕೆಳಗಿನ ಯಾರೊಂದಿಗೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಅದು ಸರಿಯಾದ ಉತ್ತರ 32ನೇದು. ಎರಡನೇದು, ಸರ್ ಮಾರ್ಟಿಮರ್ ವಿಲ್ಲರ್ ಮುಖಾಂತರ ಸಂಬಂಧ ಹೊಂದಿದೆ ಅಂತ ಹೇಳ್ಬೋದು. ನಮ್ಮ 33ನೇ ಪ್ರಶ್ನೆ. ಭಾರತ ಯಾವ ಭಾಗದಲ್ಲಿ ಸಿಂಧು ಬಯಲಿನ ನಾರುಕಟ್ಟೆಯು ಕಂಡು ಬಂದಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ 33ನೇದು. ಭಾರತದ ಪಶ್ಚಿಮ ಭಾಗದಲ್ಲಿ, ಸರಿ, ಭಾರತದ ಪಶ್ಚಿಮ ಭಾಗದಲ್ಲಿ ಕಂಡು ಬಂದಿದೆ ಫ್ರೆಂಡ್ಸ್. ಪೂರ್ವ ಭಾಗ ಅಲ್ಲ, ಸಾರಿ, ಇಲ್ಲಿ ಉಲ್ಟಾಗಿದೆ. ಭಾರತದ ಪಶ್ಚಿಮ ಭಾಗದಲ್ಲಿ ಕಂಡು ಬಂದಿದೆ ಫ್ರೆಂಡ್ಸ್. ಓಕೆ, ನಮ್ಮ 34ನೇ ಪ್ರಶ್ನೆ. ಕೆಳಗಿನಲ್ಲಿ ನಂತರದ ಹಿಂದೂ ಧರ್ಮದಲ್ಲಿ ವ್ಯಕ್ತವಾಗಿದ್ದಿರುವ ಹರಪ್ಪ ಜನರ ದೇವತೆ ಯಾರು ಆಗಿರುತ್ತೆ ಕೇಳಿದರೆ ಸರಿಯಾದ ಉತ್ತರ 34ನೇದು. ಪುರಾಣ ಪ್ರಸಿದ್ಧವಾದ ಕಾಡು ಕುದುರೆ ಪ್ರಾಣಿಗಳು ಆಗಿತ್ತು. ಓಕೆ, ನಮ್ಮ 35ನೇ ಪ್ರಶ್ನೆ. ಹರಪ್ಪದ ಜನರು ಸಾಮಾನ್ಯವಾಗಿ ಬಳಸಿದ್ದ ಗೃಹಕೃತದ ಪಾತ್ರೆಗಳು ಇದರಿಂದ ತಯಾರಿಸುತ್ತಿದ್ದರು ಅಂತ ಕೇಳಿದರೆ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಹರಪ್ಪ ಜನರು ತಮ್ಮ ಮನೆ ಕೆಲಸಕ್ಕಾಗಿ ಅಥವಾ ತಮ್ಮ ದಿನನಿತ್ಯದ ಕೆಲಸಕ್ಕಾಗಿ ಅದರಿಂದ ಬೆಳೆಸ್ತಿರಪ್ಪ ಅಂದರೆ ಜೇಡಿ ಮಣ್ಣಿನಿಂದ ತಮ್ಮ ಪಾತ್ರೆಗಳು, ತಮಗೆ ಬೇಕಾದ ವಸ್ತುಗಳನ್ನು ಅವರು ಸಂಸಾರಕ್ಕಾಗಿ ಬಳಸ್ತಿದ್ದರು. ನಮ್ಮ 36ನೇ ಪ್ರಶ್ನೆ. ಸಿಂಧು ಬಯಲಿನ ಜನರಿಗೆ ಕೆಳಕಂಡ ಯಾವ ಪ್ರಧಾನ ಮತ್ತು ಕಾಂತಿವರ್ಧಕ ವಸ್ತು ತಿಳಿದಿರಲಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ 36ನೇದು. ಕೇಶದ ಬಣ್ಣ ಅವರಿಗೆ ತಿಳಿದಿರಲಿಲ್ಲ ಫ್ರೆಂಡ್ಸ್. ಓಕೆ, ನಮ್ಮ 32ನೇ ಪ್ರಶ್ನೆ.
ಇರಾನ್ ಗಡಿ ಪ್ರದೇಶದಲ್ಲಿರುವ ಹರಪ್ಪನರ ಕೇಂದ್ರ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ 32 ಸಕ್ತ್ ಜಂದಾರ್ ಕೇಂದ್ರ ಅವರಿಗೆ ತಿಳಿದಿರಲಿಲ್ಲ ಫ್ರೆಂಡ್ಸ್. ಅದೇ ಸರ್ ಹರಪ್ಪನರ ಸಕ್ತ ಜಂದಾರ್ ಕೇಂದ್ರವಾಗಿತ್ತು ಅವ್ರದ್ದು. ಓಕೆ ನಮ್ಮ 38ನೇ ಪ್ರಶ್ನೆ, ಸಿಂಧು ಬೆಲ್ಲ ಜನರಿಗೆ ಅಕ್ಕಿಯ ಉಪಯೋಗ ತಿಳಿದಿರಲಿಲ್ಲವೆಂದು ಕಂಡುಹಿಡಿದರು ಯಾರು ಅಂತ ಕೇಳಿದ್ದಾರೆ. ಈ ಸರಿಯಾದ ಉತ್ತರ 38ನೇದು ಡಾಕ್ಟರ್ ವಿಎಲ್ ಬ್ಯಾಶಮ್ ಅವರು ಕಂಡುಹಿಡಿದಿದ್ದಾರೆ. ಓಕೆ ಇನ್ನು 39, ಸಿಂಧು ಬೆಲ್ಲ ಜನರು ತಿಳಿಯದಿದ್ದ ವಸ್ತು ಯಾವುದು ಅಂತ ಕೇಳಿದರೆ ಈ ಸರಿಯಾದ ಉತ್ತರ, ಸಿಂಧು ಜನರು ತಿಳಿಯಲಿರುವ ವಸ್ತು ತಂಬಾಕು ಅವರಿಗೆ ತಿಳಿದಿರಲಿಲ್ಲ ಫ್ರೆಂಡ್ಸ್. ಓಕೆ ಸಿಂಧು ಜನರಿಗೆ ತಂಬಾಕು ಗೊತ್ತಿರಲಿಲ್ಲ. ಇನ್ನು 40, ಸಿಂಧು ಬೆಲ್ಲನ ಮುದ್ರಿಕೆಗಳನ್ನು ಯಾವ ವಸ್ತುವಿನಿಂದ ಮಾಡಲಾಗಿದೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 41, ಬೂದು ಹಸಿರು ಬಣ್ಣದ ಸಾಬೂನಿನಲ್ಲಿ ಬೂದು ಹಸಿರು ಬಣ್ಣದ ಸಾಬೂನು ಕಲ್ಲಿನಿಂದ ಮುದ್ರಿಸಲಾಗಿತ್ತು. ಓಕೆ 41ನೇ ಪ್ರಶ್ನೆ, ಕೆಳಗಡೆಯಲ್ಲಿ ಯಾವ ಪ್ರದೇಶವು ಹರಪ್ಪ ಪೂರ್ವ ನಾರಕತೆಯಲ್ಲಿ ಇರುವುದಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ರಂಗಪುರ. ಓಕೆ ಇನ್ನೊಂದು 42ನೇ ಪ್ರಶ್ನೆ, ಹರಪ್ಪ ಜನರಿಂದ ಬಳಸಲ್ಪಡದೇ ಇದ್ದ ಆಯುಧಗಳ ಯಾವುದೆಂದರೆ ಸರಿಯಾದ ಉತ್ತರ 42ನೇದು ವ್ಯಾಘ್ರಣಕ ಮತ್ತು ವಿಷಪೂರಿತ ಬಾಣ ಇವರ ಆಯುಧಗಳಿಂದ ಬಳಸಲ್ಪಡದೇ ಇದ್ದ ಆಯುಧಾಗಿತ್ತು. ಓಕೆ 43ನೇದು ಹರಪ್ಪ ಮತ್ತು ಮಂಜದಾರರ ಮನೆಗಳು ಯಾವ ಬಗೆ ಆಯ್ದಿತ್ತು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 43ನೇದು ದೇ ಚಾವಣಿ ಮುಖಾಂತರ ಅವರ ಮನೆ ಆಕಾರವಾಗಿತ್ತು. 44ನೇದು ಮಹಿಳೆಯರು ಸಾಮಾನ್ಯವಾಗಿ ಬಳಸುತ್ತಿದ್ದ ಅಲಂಕಾರ ಒಡವೆ ಯಾವುದಾಗಿತ್ತು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 44ನೇದು ಕುತ್ತಿಗೆ ಸರ ಅಥವಾ ಕಂಠಹಾರ ಸಾಮಾನ್ಯವಾಗಿತ್ತು. ಓಕೆ 45ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದರ ಕುರುಹ ಸಿಂಧು ನದಿ ಕಣಿವೆಯಲ್ಲಿ ಕಂಡುಬರುತ್ತದೆ ಬಂದಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ 45ನೇದು ಕಬ್ಬು ಸಿಂಧು ನದಿ ಕಣಿವೆಯಲ್ಲಿ ಕಂಡು ಬಂದಿಲ್ಲ ಫ್ರೆಂಡ್ಸ್. ಓಕೆ 46ನೇದು ಸಿಂಧು ಜನರು ತಮ್ಮ ವಿರಾಮದ ವೇಳೆಯನ್ನು ಕಳೆಯಲು ಬಳಸಿದ್ದ ಅತಿ ಪ್ರಿಯವಾದ ವಿಧಾನ ಯಾವುದಾಗಿತ್ತು ಅಂತ ಕೇಳಿದರೆ ಸರಿಯಾದ ಉತ್ತರ 46ನೇದು ಅವರು ಜೂಡಾಟ ಮಾಡ್ತಿದ್ರು, ಭೇಟಿ ಆಡ್ತಿದ್ರು ಮತ್ತು ನೃತ್ಯ ಇಲ್ಲದ ಮಾಡ್ತಿದ್ರು. ಹೀಗಾಗಿ ಸರಿಯಾದ ಉತ್ತರ ಎಲ್ಲವೂ ಸರಿಯಾದ ಉತ್ತರ ಆಗಿದೆ. ಓಕೆ 47ನೇ ಪ್ರಶ್ನೆ, ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಲಭ್ಯವಿರುವ ಐತಿಹಾಸಿಕ ಅಂಶಗಳನ್ನು ಸೂಚಿಸುವುದಿಲ್ಲ ಅಂತ ಕೇಳಿದರೆ ಇದರಲ್ಲಿ ಸರಿಯಾದ ಉತ್ತರ ಏನಂತ ನೋಡೋಣ. 47ನೇದು ಇದು ದೇವತೆಗಳ ಕಾಲದ ನಾಗರಿಕತೆಗೆ ಹತ್ತಿರವಾದದ್ದು ಸೂಚಿಸುವುದಲ್ಲ ಅಂತ ಹೇಳ್ಬೋದು ಹೇಳಿಕೆಗಳು. ಓಕೆ ಇನ್ನೊಂದು 48ನೇ ಪ್ರಶ್ನೆ, ಕೆಳಗಿನ ಯಾವ ಸ್ಥಳದಲ್ಲಿ ಇತ್ತೀಚಿನ ಸಂಶೋಧನೆಯ ಮೂಲಕ ಹರಪ್ಪ ಜನರ ವೃತ್ತಿಯ 3 ಹಂತಗಳನ್ನು ಗುರುತಿಸಲಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ 48ನೇದು ಸರ್ ಕೊಠಡಿ ಹಂತಗಳ ಮುಖಾಂತರ. ಓಕೆ 49ನೇದು ಇಲ್ಲಿಯವರೆಗೂ ಉಳಿದುಕೊಂಡಿಲ್ಲದೆ ಇರುವ ಹರಪ್ಪ ಜನರ ಧಾರ್ಮಿಕ ನಂಬಿಕೆ ಯಾವುದು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಪುನರ್ಜನ್ಮ ಶಕ್ತಿ ದೇವತೆ. ಓಕೆ 50ನೇ ಪ್ರಶ್ನೆ, ಹರಪ್ಪದ ಪಟ್ಟಣಗಳು ಮತ್ತು ನಗರಗಳನ್ನು ಕೆಳಗಿನ ಯಾವ ಬಗೆಯಾಗಿ ವಿಂಗಡಿಸಲಾಗಿದೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 50ನೇದು ಲಂಬಾಕೃತಿ. ಓಕೆ 51ನೇ ಪ್ರಶ್ನೆ, ಈ ಕೆಳಕಂಡ ಯಾವ ಭಾಷೆಯನ್ನು ಇಂಡೋ ಆರ್ಯನ್ ಭಾಷೆ ಎನ್ನಲಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ 51ನೇದು ಅರೇಬಿಕ್ ಇಂಡೋ ಆರ್ಯನ್ ಭಾಷೆ ಆಗಿದೆ. ಇನ್ನು 52ನೇದು ಆರ್ಯನರು ಭಾರತಕ್ಕೆ ಬಂದಿದ್ದು ಯಾವಾಗ ಅಂತ ಕೇಳಿದರೆ ಅದು 52ನೇದು ಸರಿಯಾದ ಉತ್ತರ ವಲಸೆಗಾರರಾಗಿ ಅವರು ನಮ್ಮ ಭಾರತಕ್ಕೆ ಬಂದಿದ್ದರು. ಓಕೆ 53ನೇ ಪ್ರಶ್ನೆ, ಭಾರತಕ್ಕೆ ವಲಸೆ ಬರುವುದಕ್ಕೂ ಮುಂಚೆ ಇಂಡೋ ಆರ್ಯನರು ಯಾವ ಇಂಡೋ ಯುರೋಪಿಯನ್ ಪಂಗಡವನ್ನು ಸೃಷ್ಟಿಸಿದ್ದರು ಅಂತ ಕೇಳಿದರೆ 53ನೇ ಸರಿಯಾದ ಉತ್ತರ ಇಂಡೋ ಯುರಿಯನ್ ಪಂಗಡವನ್ನು ಸೃಷ್ಟಿಸಿದ್ದರು. ಓಕೆ 54ನೇ ಪ್ರಶ್ನೆ, ಋಗ್ವೇದ ಸಂಸ್ಕೃತಿಯ ಪ್ರಮುಖವಾಗಿದ್ದ ಭಾಗವೆಂದರೆ ಯಾವುದು ಋಗ್ವೇದ ಸಂಸ್ಕೃತಿಯ ಪ್ರಮುಖ ಭಾಗ ಯಾವುದು ಅಂತ ಕೇಳಿದರೆ
ಸರಿ, ಅದು ಉತ್ತರ 54ನೇದು. ಪಂಜಾಬ್ ಮತ್ತು ದೆಹಲಿ ಪ್ರದೇಶ. ಓಕೆ, 55ನೇದು, ಅರಣ್ಯ ವಿಸ್ತರಣಾ ನೀತಿಯನ್ನು ಹೆಚ್ಚಾಗಿ ಪ್ರೋತ್ಸಾಹಿಸಿದ ಅಂಶವೆಂದರೆ ಯಾವುದಂತ ಕೇಳಿದರೆ ಸರಿಯಾದ ಉತ್ತರ 55ನೇದು, ಕಬ್ಬಿಣದ ಅತ್ಯಾಧುನಿಕ ಶಸ್ತ್ರಗಳ ಬಳಕೆ. ಓಕೆ, 56ನೇದು, ಈ ಕೆಳಕಂಡ ಯಾವ ಪಂಗಡ ಉತ್ತರ ವೇದಗಳ ಕಾಲದಲ್ಲಿ ಇರಲಿಲ್ಲ ಅಂತ ಕೇಳಿದರೆ ಈ ಸರಿಯಾದ ಉತ್ತರ 56ನೇದು, ಭರತರು. ಸರಿಯಾದ ಉತ್ತರ ಆಗುತ್ತೆ. ಓಕೆ, 57ನೇದು, ಯಾವ ವೇದ ಮಂತ್ರಗಳು ಸಾಮಾನ್ಯವಾಗಿ ಆರಣ್ಯರ ಪಂಗಡವಾದ ಸುರೂರು ಮತ್ತು ಆರಣ್ಯೇತರ ದೊರೆ ನಡುವೆ ನಡೆದ ಹೋರಾಟವನ್ನು ಉಲ್ಲೇಖಿಸಿವೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 57ನೇದು, ದೇವದಾಸರ ನಡುವೆ. ಓಕೆ, 58ನೇದು, ಪ್ರಸಿದ್ಧ ಗಾಯತ್ರಿ ಮಂತ್ರ ಒಳಗೊಂಡ ಗ್ರಂಥ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ 58ನೇದು, ಋಗ್ವೇದ ಅಂತ ಹೇಳ್ಬೋದು. ಓಕೆ, ಇನ್ನು 59ನೇ ಪ್ರಶ್ನೆ, ಋಗ್ವೇದ ಕಾಲದಲ್ಲಿ ನಮ್ಮ ನಮೂದಿಸಿರುವ ಸಾಮಾನ್ಯ ಅಪರಾಧವೆಂದರೆ ಕೊಲೆ ಇವರ ಸಾಮಾನ್ಯ ಅಪರಾಧ ಆಗಿತ್ತು. ಓಕೆ, 60ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಆರ್ಯನರ ಸಂಸ್ಕೃತಿಯನ್ನು ಹರಡಿದ ಮುನಿ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ 60ನೇದು, ವಶಿಷ್ಠ ಮುನಿ ಅಂತ ಹೇಳ್ಬೋದು. 60ನೇ ಪ್ರಶ್ನೆ, ಋಗ್ವೇದ ಕಾಲದಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಸರ್ಕಾರವನ್ನು ಕಾಣುತ್ತೇವೆ ಅಂತ ಕೇಳಿದರೆ ಸರಿಯಾದ ಉತ್ತರ 61ನೇದು, ಅಧ್ಯಕ್ಷ ಮಾದರಿಯ ಸರ್ಕಾರ ಕಾಣುತ್ತೇವೆ ಅಂತ ಹೇಳ್ಬೋದು. ಇನ್ನು 62ನೇ ಪ್ರಶ್ನೆ, ಋಗ್ವೇದದಲ್ಲಿರುವ ಪುರುಷ ಸೂಕ್ತವು ಯಾವುದನ್ನು ಒಳಗೊಂಡಿತ್ತು ಅಂತ ಕೇಳಿದರೆ ಸರಿಯಾದ ಉತ್ತರ 62ನೇದು, ರುದ್ರನನ್ನು ಹೊಗಳಿ ಹೇಳಿರುವ ಮಂತ್ರಗಳು ಆಗಿತ್ತು. ಓಕೆ, 63ನೇದು, 10 ದೊರೆಗಳ ಕದನ ಯಾವ ಪ್ರದೇಶದಲ್ಲಿ ನಡೆಯುತ್ತಿತ್ತು ಅಂತ ಕೇಳಿದರೆ ಸರಿಯಾದ ಉತ್ತರ 63ನೇದು, ಗಂಗಾ ಮತ್ತು ಯಮುನಾ ನದಿ ನಡುವೆ, ಗಂಗಾ ಮತ್ತು ಯಮುನಾ ನದಿಯ ನಡುವಿನ ಪ್ರದೇಶ ಕದನ ನಡೆದಿತ್ತು ಅಂತ ಹೇಳ್ಬೋದು. 64ನೇ ಪ್ರಶ್ನೆ, ಈ ಕೆಳಕಂಡಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಇದರಲ್ಲಿ ಹೇಳಿಕೆ ನೋಡಿ ಇದರಲ್ಲಿ ಯಾವುದು ಸರಿ ಅಂತ ಹೇಳ್ಬೋದು ನಾವು. 64ನೇ ಸರಿ ಉತ್ತರ ನೋಡೋಣ, ಎರಡನೇ ನೋಡಿ, ಉಪನಿಷತ್ ಆತ್ಮದ ಪುನರ್ ಜನ್ಮದಲ್ಲಿ ನಂಬಿಕೆ ಹೊಂದಿತ್ತು ಅಂತ ಸರಿಯಾದ ಉತ್ತರ ಆಗುತ್ತೆ ಇದರಲ್ಲಿ ಸರಿಯಾದ ಹೇಳಿಕೆ. ಓಕೆ, 61ನೇದು, ಈ ಕೆಳಕಂಡಗಳಲ್ಲಿ ಯಾವುದು ವೈದ್ಯಕೀಯ ಸಾಹಿತ್ಯವಿಲ್ಲ ಅಂತ ಕೇಳಿದರೆ ಈ 4ರಲ್ಲಿ ಸರಿಯಾದ ಉತ್ತರ 65ನೇದು ನೋಡೋಣ, ಸಮಸಹಿತ ವೈದ್ಯಕೀಯ ಸಾಹಿತ್ಯವಲ್ಲ ಅಂತ ಹೇಳ್ಬೋದು. 66ನೇದು, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಪ್ರಕಾರ ಆರ್ಯರ ಮೂಲ ಸ್ಥಾನ ಯಾವುದು ಅಂತ ಹೇಳ್ಬೋದು. 4ರಲ್ಲಿ ಆರ್ಯರ ಮೂಲ ಸ್ಥಾನ ಯಾವುದು ಅಂತ ಹೇಳೋಣ, ಆರ್ಯರ ಮೂಲ ಸ್ಥಾನ ಆರ್ಕಟಿಕ್ ಪ್ರದೇಶ ಆರ್ಯರ ಮೂಲ ಸ್ಥಾನ ಎಂದು ಬಾಲಗಂಗಾಧರ ತಿಲಕರ ಅಭಿಪ್ರಾಯವಾಗಿತ್ತು. ಇನ್ನು 67ನೇದು, ಸಾಂಖ್ಯ ಸಿದ್ಧಾಂತವನ್ನು ಬರೆದವರು ಯಾರು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 67ನೇದು, ಕಪಿಲನು ಸಾಂಖ್ಯ ಸಿದ್ಧಾಂತವನ್ನು ಬರೆದವನು ಅಂತ ಹೇಳ್ಬೋದು. 68ನೇ ಪ್ರಶ್ನೆ, ಮಹಾವೀರರಿಗೆ ಜ್ಞಾನೋದಯವಾದ ಸ್ಥಳ ಯಾವುದು ಅಂತ ಕೇಳಿದರೆ ಇದು 4ರಲ್ಲಿ ಸರಿಯಾದ ಉತ್ತರ 68ನೇದು, ಜಿಂಬಕ್ ಗ್ರಾಮ ಅವರ ಜ್ಞಾನೋದಯವಾದ ಸ್ಥಳ. ಇನ್ನು 69ನೇದು, ಪ್ರಥಮ ಜೈನ ಸಮ್ಮೇಳನ ನಡೆದಿದ್ದು ಇನ್ನು 4ರಲ್ಲಿ ಸರಿಯಾದ ಉತ್ತರ 69ನೇದು, ಪಾಟಲಿಪುತ್ರದಲ್ಲಿ ಜೈನರ ಪ್ರಥಮ ಸಮ್ಮೇಳನ ನಡೆಯಿತು. ಇನ್ನು 70ನೇ ಪ್ರಶ್ನೆ, ಜೈನ ಧರ್ಮವು ಲಲಿತ ಕಲೆಗಳಲ್ಲಿ ಪ್ರಮುಖವಾಗಿ ಯಾವ ಕ್ಷೇತ್ರಕ್ಕೆ ಕೊಡುಗೆ ನೀಡಿದೆ ಎಂದು ಕೇಳಿದರೆ ಈ 4ರಲ್ಲಿ ಸರಿಯಾದ ಉತ್ತರ 70ನೇದು, ಭಾರತೀಯ ಕಲೆಗೆ ಅತ್ಯಂತ ಪ್ರಮುಖ ಕೊಡುಗೆ ಅವರು ನೀಡಿದ್ದಾರೆ. 71ನೇ ಪ್ರಶ್ನೆ, ಬುದ್ಧನ ಮಹಾಪರಿತ್ಯಾಗ ನಿಷ್ಠಮನದ ನಂತರ ಬುದ್ಧದ ಮೊದಲ ಗುರುಗಳು ಯಾರು ಅಂತ ಕೇಳಿದ್ದಾರೆ ಈ 4ರಲ್ಲಿ ಸರಿಯಾದ ಉತ್ತರ 71ನೇದು, ಅಲಾರ್ ಮತ್ತು ಕಲಾಂ ಮೊದಲ ಗುರುಗಳು ಆಗಿದ್ದರು. 72ನೇದು, ಯಾವ ವೈದಿಕ ಸೂತ್ರದಲ್ಲಿ ಆರ್ಯ ಗುಂಪಿನ ಭರತ್ ಸುಧ ಮತ್ತು ಅರಣ್ಯನಲ್ಲಿದ್ದ ರಸ್ಯಸ್ ನಡೆದ ಯುದ್ಧವನ್ನು ಹೇಳುತ್ತದೆ ಅಂತ ಕೇಳಿದರೆ ಈ 4ರಲ್ಲಿ ಸರಿಯಾದ ಉತ್ತರ 72ನೇದು, ದೇವದಾಸ್ ಯುದ್ಧ ಅಂತ ಹೇಳ್ಬೋದು. 73ನೇದು, ಉಪನಿಷತ್ತಿನಲ್ಲಿ ಏನನ್ನು ತಿಳಿಸಲಾಗಿದೆ ಅಂತ ಕೇಳಿದರೆ ಈ ಸರಿಯಾದ ಉತ್ತರ ಉಪನಿಷತ್ತಿನಲ್ಲಿ ಇದರಲ್ಲಿ ಯಾವುದು ಹೇಳಿದ್ದಾರೆ ಅಂತ ಹೇಳಿದರೆ ತತ್ವಶಾಸ್ತ್ರ ಉಪನಿಷತ್ನಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್. ಓಕೆ,
ಎಪ್ಪತ್ತಾಲ್ಕನೇ ಪ್ರಶ್ನೆ, ಹಲವಾರು ಆಚರಣೆಗಳು ಮತ್ತು ಸಾಮಾಜಿಕ ನಿಬಂಧನೆಗಳನ್ನು ಕೆಳಗಿನ ಯಾವ ಸೂತ್ರದಲ್ಲಿ ವಿವರಿಸಲಾಗಿದೆ ಅಂತ ಕೇಳ್ತಾರೆ. ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಪ್ಪತ್ತಾಲ್ಕನೇದು ಗೃಹಸೂತ್ರ. ಓಕೆ, ಎಪ್ಪತ್ತೈದನೇ ಪ್ರಶ್ನೆ, ವಿವಿಧ ಕಾಲದ ಜನರು ಮುಖ್ಯವಾಗಿ ಹವ್ಯಾಸ ಯಾವುದಾಗಿತ್ತು ಅಂತ ಕೇಳಿದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಪ್ಪತ್ತೈದನೇದು ಮರದ ಸಾಮಗ್ರಿಗಳಿಂದ ಆಟ ಆಡೋದು ಮುಖ್ಯ ಬಹುಮುಖ್ಯ ಹವ್ಯಾಸವಾಗಿತ್ತು ವೇದಗಳ ಕಾಲದಲ್ಲಿ. ಎಪ್ಪತ್ತಾರನೇದು ಋಗ್ವೇದ ಕಾಲದಲ್ಲಿ ವೃತ್ತಿ ಮತ್ತು ಕುರಕುಶಲತೆಯಲ್ಲಿ ಕೆಳಗಿನಲ್ಲಿ ಯಾವುದು ಒಳಗೊಂಡಿರಲಿಲ್ಲ ಅಂತ ಕೇಳಿದರೆ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಪ್ಪತ್ತಾರನೇದು ಕಸ್ತೂರಿ ಕೆತ್ತನೆ ಒಳಗೊಂಡಿರಲಿಲ್ಲ ಅಂತ ಹೇಳ್ಬೋದು. ಇನ್ನು ಎಪ್ಪತ್ತೇಳನೇ ಪ್ರಶ್ನೆ, ಕೆಳಗಿನಲ್ಲಿ ಯಾವ ದೇವತೆಯು ಲೌಕಿಕ ಲೋಕದ ಭೂಮಂಡಲಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಪ್ಪತ್ತೇಳನೇದು ಅಗ್ನಿ. ಓಕೆ, ಎಪ್ಪತ್ತೆಂಟನೇದು ವೈದಿಕ ಕಾಲದ ನಂತರದಲ್ಲಿ ಈ ಕೆಳಗಿನ ಯಾವ ಬುಡಕಟ್ಟು ಪಂಗಡ ತೀರ ವಿಭಿನ್ನವಾಗಿಲ್ಲ ಅಂತ ಕೇಳಿದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಪ್ಪತ್ತೆಂಟನೇದು ಭರತರು. ಓಕೆ, ಎಪ್ಪತ್ತೊಂಬತ್ತನೇದು ಪುರಾಣದ ಯಾವ ಪ್ರದೇಶದಲ್ಲಿ ಋಗ್ವೇದ ಕಾಲಣ್ಯ ಪುಣ್ಯ ಸಲ್ಲಿಸಿಕ್ಕಿದೆ ಅಂತ ಕೇಳಿದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಪ್ಪತ್ತೊಂಬತ್ತನೇದು ಭಗವಾನ್ಪುರದಲ್ಲಿ. ಓಕೆ, ಇನ್ನು ಎಂಬತ್ತನೇ ಪ್ರಶ್ನೆ, ಕೆಳಗಿನ ವೇದಾಂಗಗಳಲ್ಲಿ ಸೂತ್ರ ಗ್ರಹ ಮತ್ತು ಧರ್ಮಸೂತ್ರವನ್ನು ಒಳಗೊಂಡಿರುವುದು ಯಾವುದು ಅಂತ ಕೇಳಿದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಂಬತ್ತನೇದು ಕಲ್ಪ. ಓಕೆ, ಎಂಬತ್ತೊಂದನೇದು ಈ ಕೆಳಕಂಡ ಯಾವ ದೇವರು ವೈದಿಕ ಕಾಲದ ಸೂರ್ಯದೇವರಲ್ಲ ಅಂತ ಕೇಳಿದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಂಬತ್ತೊಂದನೇದು ವಿಶ್ವಕರ್ಮ. ಓಕೆ, ಎಂಬತ್ತೆಂಟನೇದು ವಿವಿಧ ಕಾಲದಲ್ಲಿ ಆರ್ಯನರ ಬುಡಕಟ್ಟು ಸಂಘಟನೆಯಾಗಿದ್ದ ಬಗ್ಗೆ ಏನು ಹೇಳಿ ಯಾರು ಹೇಳುತ್ತಾರೆ ಅಂದರೆ ಸರಿಯಾದ ಉತ್ತರ ಎಂಬತ್ತೆಂಟನೇದು ಜನ ಇಲ್ಲಿ. ಎಂಬತ್ತ್ಮೂರನೇ ಪ್ರಶ್ನೆ, ಯಾರ ಕಾಲದಲ್ಲಿ ಸಾಮಾಜಿಕ ಜೀವನವು ವರ್ಣ ವ್ಯವಸ್ಥೆಯಿಂದಾಗಿ ತೀವ್ರ ಬದಲಾವಣೆ ಒಳಪಟ್ಟಿತ್ತು ಅಂತ ಕೇಳಿದ್ರೆ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಂಬತ್ತ್ಮೂರನೇದು ವೈದಿಕ ನಂತರದ ಕಾಲದಲ್ಲಿ ಬದಲಾವಣೆ ಒಳಪಟ್ಟಿತ್ತು. ಎಂಬತ್ತಾಲ್ಕನೇದು ಭಾರತೀಯ ತತ್ವಶಾಸ್ತ್ರದ ವೇದಾಂತ ಪಂಥವು ಯಾವುದರ ಆಧಾರದ ಮೇಲಾಗಿದೆ ಅಂತ ಕೇಳಿದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಂಬತ್ತ್ನಾಲ್ಕನೇದು ಉಪನಿಷತ್. ಎಂಬತ್ತೆಂಟನೇದು ಮೂರನೇ ಬೌದ್ಧ ಮಹಾಸಮ್ಮೇಳನ ಯಾರ ರಾಜನ ಆಡಳಿತ ಕಾಲದಲ್ಲಿ ನಡೆಯಿತು ಅಂತ ಕೇಳಿದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಂಬತ್ತೆಂಟನೇದು ಅಶೋಕ ಅಂತ ಹೇಳ್ಬೋದು. ಎಂಬತ್ತಾರದು ಬೌದ್ಧ ಧರ್ಮವನ್ನು ಪ್ರೋತ್ಸಾಹಿಸಿದ ಕೊನೆಯ ಮಹಾದೊರೆಗಳು ಯಾರು ಅಂತ ಕೇಳಿದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಂಬತ್ತಾರನೇದು ಬಿಹಾರ ಮತ್ತು ಬಂಗಾಳದ ಪಾಲರು ಆಗಿದ್ದರು. ಎಂಬತ್ತೇಳನೇದು ಕೆಳಗಿನ ಯಾವ ಪಂಗಡವು ಬುದ್ಧನನ್ನು ದೇವರೆಂದು ಪೂಜಿಸಲು ಪ್ರಾರಂಭಿಸಿತ್ತು ಅಂತ ಕೇಳಿದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಂಬತ್ತೇಳನೇದು ಮಹಾಯಾನ. ಓಕೆ, ಎಂಬತ್ತೆಂಟದ್ದು ಬೌದ್ಧ ಧರ್ಮವನ್ನು ಪ್ರೋತ್ಸಾಹಿಸಿದ ಕೆಳಗಿನ ರಾಜ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಇದರಲ್ಲಿ ನಾಲ್ಕರಲ್ಲಿ ಎಂಬತ್ತೆಂಟದ್ದು ಅಶೋಕನು ಪ್ರೋತ್ಸಾಹಿಸಿದನು. ಓಕೆ, ಎಂಬತ್ತೊಂಬತ್ತನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಬುದ್ಧನ ಜೀವನದ ಅದ್ಭುತವಾದ ಭಾಗಗಳೊಂದಾಗಿಲ್ಲ ಅಂತ ತಿಳಿಸಿ ಅಂತ ಕೇಳಿದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡೋಣ. ಎಂಬತ್ತೊಂಬತ್ತನೇದು ಸಾರ ಬೇಸರಿಯಾದ ಉತ್ತರ ಆಗುತ್ತೆ. ಓಕೆ, ಮತ್ತೊಂಬತ್ತನೇ ಪ್ರಶ್ನೆ, ಜಾತಕವು ಎಷ್ಟು ಕಥೆಗಳನ್ನು ಒಳಗೊಂಡಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಜಾತಕವು ಎಷ್ಟು ಕಥೆಗಳನ್ನು ಒಳಗೊಂಡಿದೆಪ್ಪ ಅಂದರೆ ತೊಂಬತ್ತೈದು 549 ಕಥೆಗಳನ್ನು ಒಳಗೊಂಡಿದೆ. ಮತ್ತೊಂಬತ್ತೊಂದನೇದು ಬುದ್ಧನ ಜನನವು ಕ್ರಿಸ್ತಪೂರ್ವ ಯಾವಾಗ ಆಯಿತು ಅಂತ ಕೇಳಿದರೆ ಸಾಮಾನ್ಯವಾಗಿ ಬುದ್ಧನ ಜನನವು ಅಂದಾಜವಾಗಿ ಹೇಳಬೇಕಾದ್ರೆ 563 ಹೇಳ್ಬೋದು. ತೊಂಬತ್ತೆರಡನೇದು ಬೌದ್ಧ ಸಾಹಿತ್ಯವು ಯಾವ ಲಿಪಿಯಲ್ಲಿ ಬರೆಯಲ್ಪಟ್ಟಿದೆ ಅಂತ ಕೇಳಿದ್ರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ 92 ಪಾಳಿ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಇನ್ನು 93ನೇದು ಅಶೋಕನು ಶ್ರೀಲಂಕಾದಿಂದ ತೀರಿಸಿದ ಅತ್ಯುತ್ತಮ ಬೌದ್ಧಿಕ ಕಲಾಕೃತಿ ಅಥವಾ ಅಶೋಕನು ಶ್ರೀಲಂಕಾ ತರಿಸಿದ ಅತ್ಯುತ್ತಮ ಬೌದ್ಧಿಕ ಕಲಾಕೃತಿ ಯಾವುದು ಅಂತ ಕೇಳಿದರೆ ಈ ಸರಿಯಾದ ಉತ್ತರ 93ನೇದು ಬುದ್ಧನ ಪ್ರತಿಮೆ ಅಂತ ಹೇಳ್ಬೋದು. ಓಕೆ, 94ನೇದು
ಪ್ರಥಮ ಬೌದ್ಧ ಸಮ್ಮೇಳನ ನಡೆದಿದ್ದು ಎಲ್ಲಿ ಅಂತ ಕೇಳಿದ್ರೆ, ನಾಲ್ಕರಲ್ಲಿ ಸರಿಯಾದ ಉತ್ತರ, 94ನೇದು ರಾಜಗೃಹದಲ್ಲಿ ನಡೆಯಿತು. ಓಕೆ, 95ನೇ ಪ್ರಶ್ನೆ, ಕೆಳಗಿನ ಯಾವ ಸ್ಥಳದಲ್ಲಿ ಕುಶಾನರ ಕಾಲದ ಸ್ತೂಪವೊಂದು ಇತ್ತೀಚೆಗೆ ದೊರಕಿದೆ ಅಂತ ಕೇಳಿದ್ರೆ, ನಾಲ್ಕರಲ್ಲಿ ಸರಿಯಾದ ಉತ್ತರ 95ನೇದು ಸಂಗೋಲದಲ್ಲಿ. ಓಕೆ, 96ನೇದು ಅಜೈವಿಕ ಪಂಥದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ, ಸರಿಯಾದ ಉತ್ತರ 96ನೇದು ಮಕ್ಕಳ ಗೋಪಾಲ್. ಓಕೆ, 97ನೇದು ಬುದ್ಧನು ಬೋಧಿಸಿದ ನಾಲ್ಕು ಪ್ರಮುಖ ಸತ್ಯಗಳಲ್ಲಿ ಮೂಲಭೂತವಾದದ್ದು ಯಾವುದು ಅಂತ ಕೇಳಿದರೆ, ಸರಿಯಾದ ಉತ್ತರ 97ನೇದು ಆಸೆಯ ನಿರ್ಮೂಲ ದುಃಖದ ನಾಶಕ ನಾಂದಿ ಅಂತ ಮೂಲಭೂತ ಬೋಧನೆಯಲ್ಲಿ ಒಂದು. ಇನ್ನು 98ನೇದು ದಕ್ಷಿಣ ಭಾರತದಲ್ಲಿ ಜೈನ ಧರ್ಮವನ್ನು ಪ್ರಚಾರ ಮಾಡಿದವರು ಯಾರು ಅಂತ ಕೇಳಿದರೆ, ಈ ನಾಲ್ಕು ಸರಿಯಾದ ಉತ್ತರ 98ನೇದು ಚಂದ್ರಬಾಬು ಪ್ರಚಾರ ಮಾಡಿದನು. 99ನೇ ಪ್ರಶ್ನೆ, ಮಹಾವೀರನು ಯಾವುದರಲ್ಲಿ ನಂಬಿಕೆಗೊಳ್ಳನಾಗಿದ್ದನು ಅಂತ ಕೇಳಿದರೆ, ಈ ನಾಲ್ಕರಲ್ಲಿ ಸರಿಯಾದ ಉತ್ತರ, ಮಹಾವೀರನು ಯಾವುದರಲ್ಲಿ ನಂಬಿಕೊಳ್ಳನಾಗಿದ್ದನು ಅಂದರೆ ಪರಿತ್ಯಾಗದರಲ್ಲಿ ಅತ್ಯಂತ ನಂಬಿಕೆಗೊಳ್ಳನಾಗಿದ್ದನು. ಓಕೆ, ಇನ್ನು ಕೊನೆಯದಾಗಿ ಪ್ರಶ್ನೆ ಫ್ರೆಂಡ್ಸ್, ಬೌದ್ಧ ಧರ್ಮವು ಶ್ರೀಲಂಕಾಕ್ಕೆ ನೀಡಿದ ಅತಿ ಮಹತ್ವವಾದ ಕೊಡುಗೆ ಏನು ಅಂತ ಕೇಳಿದರೆ, ಸರಿಯಾದ ಉತ್ತರ 100ನೇದು ಬುದ್ಧನ ಗುರುತುಗಳು ಮತ್ತು ಬೋಧವೃಕ್ಷದ ಸಂರಕ್ಷಣೆ ಅತ್ಯಂತ ಪ್ರಮುಖ ಮಹತ್ವದ ಕೊಡುಗೆಯಾಗಿತ್ತು. ಓಕೆ ಓಕೆ ಫ್ರೆಂಡ್ಸ್, ನಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೋತೀನಿ. ದಯಮಾಡಿ ಈ ಪ್ರಶ್ನೆಗಳು ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳು ಫ್ರೆಂಡ್ಸ್, ಹೀಗಾಗಿ ನಿಮ್ಮ ಗೆಳೆಯರು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ದಯಮಾಡಿ ಈ ವಿಡಿಯೋ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಬಟನ್ ಹತ್ರ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನನ್ನ ವಿಡಿಯೋ ನಮಗೆ ನೋಡಲು ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.